ಆತ್ಮೀಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು ನಾನು ಲತಾ ನಿಮ್ಮ ಕನ್ನಡ ಶಿಕ್ಷಕಿ ಮಕ್ಕಳೇ ಈಗಾಗಲೇ ನಾವು ಒಂದು ಗದ್ಯ ಭಾಗದ ಕುರಿತಾಗಿ ಅಭ್ಯಾಸವನ್ನು ಮಾಡ್ತಾ ಇದ್ವಿ ಆ ಗದ್ಯ ಭಾಗವೇ ನಿಮಗೆಲ್ಲರಿಗೂ ಗೊತ್ತಿದೆ ಗಂಧರ್ವ ಸೇನಾ ಅಂತ ಹೇಳ್ಬಿಟ್ಟು ಈ ಗಂಧರ್ವ ಸೇನಾ ಅನ್ನುವಂಥ ಗದ್ಯ ಭಾಗದಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ ಯಾವ ವಿಚಾರವಾಗಿವಿ ಅಂತಂದರೆ ರಾಜ ಮತ್ತು ಮಂತ್ರಿಯ ಮಧ್ಯೆ ನಡೆದಿರ್ತಕ್ಕಂಥ ಸಂಭಾಷಣೆಯ ಕುರಿತಾಗಿ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ವಿ ಆ ಸಂಭಾಷಣೆ ಹೇಗಿತ್ತು ಅನ್ನೋದನ್ನು ಒಂದು ಸ್ವಲ್ಪ ಅವಲೋಕನ ಮಾಡೋಣ ಬನ್ನಿ ಒಂದು ದಿನ ಒಬ್ಬ ರಾಜ ಹೊಡ್ಡೊಲಗದರಿದ್ದಾಗ ಮಂತ್ರಿ ಗಟ್ಟಿಯಾಗಿ ಹೇಳುತ್ತಾ ರಾಜನೇ ಬಳಿಗೆ ಬರ್ತಾನೆ ರಾಜನಿನ ರೋಧನಕ್ಕೆ ಅಥವಾ ನಿನ್ನ ದುಃಖಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದಾಗ ಅವನು ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ಹೇಳ್ತಾನೆ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಅಂತ ಹೇಳ್ಬಿಟ್ಟು ಇದನ್ನು ರಾಜ ಕೇಳಿಬಿಟ್ಟು ಅವನು ಕೂಡ ಏನು ಎತ್ತ ಅಂತ ಹೇಳಿಬಿಟ್ಟು ವಿಚಾರಿಸ್ದೆ ಅಲ್ಲಿಗೆ ಹೊಡ್ಡೋಲಗವನ್ನು ಅಂತಂದರೆ ರಾಜದರ್ಬಾರನ್ನು ಪರಿಸಮಾಪ್ತಿ ಅಂದ್ರೆ ಕೊನೆಗೊಳಿಸಿ ಕಣ್ಣೀರನ್ನು ಸುರಿಸುತ್ತಾ ಗಂಧ್ವ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ ನಾಲ್ಕು ದಿನಗಳ ಕಾಲ ರಾ ಇಡೀ ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಆಜ್ಞಾಪನೆ ಮಾಡ್ತಾನಂತೆ ಮಂತ್ರಿ ಆರೈಕೆಗೆ ವೈದ್ಯರನ್ನು ಕರೆಸಿಬಿಟ್ಟು ಉಪಚಾರ ಮಾಡುವಂತೆ ಅವನು ರಾಜಭಟರಿಗೆ ತಿಳಿಸ್ಬಿಟ್ಟು ಅಂತರ್ಪುರಕ್ಕೆ ಹೋಗ್ತಾನಂತೆ ಅಂತರ್ಪುರಕ್ಕೆ ಹೋದ ನಂತರದಲ್ಲೂ ಕೂಡ ಅವನು ಈ ಶೋಕಕ್ಕೆ ಈ ಕಾರಣ ಏನು ಅಂತೇಳ್ಬಿಟ್ಟು ರಾಣಿಯರು ಕೇಳಿದಾಗ ಗಂಧರ್ವ ಸೇನರು ತೀರಿಕೊಂಡರಂತೆ ಅನ್ನುವಂಥ ಉತ್ತರವನ್ನು ನೀಡ್ತಾನೆ ಈ ರಾಜನ ದುಃಖ ನಮ್ಮ ದುಃಖ ಅಂತೇಳ್ಬಿಟ್ಟು ಅವರೂ ಸಹ ರಾಣಿಯರು ಕರಳನ್ನು ಕಿತ್ತು ಬರೋ ಹಾಗೆ ಎಳೆತೊಡಕ್ತಾರೆ ಇದನ್ನೆಲ್ಲ ಗಮನಿಸಿದಂಥ ಒಬ್ಬ ಸೇವಕಿ ನೋಡ್ತಾಳೆ ಈ ನಮ್ಮ ಮಹಾರಾಜರಿಗೂ ಈ ಗಂಧರ್ವ ಸೇನರಿಗೂ ಏನು ಸಂಬಂಧ ಯಾಕೆ ಈ ರೀತಿಯಾಗಿ ಅವರು ಕರಳನ್ನು ಕಿತ್ತು ಬರುವಂಥ ಹಳ ತೊಡಗ್ತಿದ್ದಾರೆ ಅಂತೇಳ್ಬಿಟ್ಟು ಆಲೋಚನೆಯನ್ನು ಮಾಡ್ತಾಳಂತೆ ಯಾಕಂದರೆ ಆ ಸೇವಕಿ ಸ್ವಲ್ಪ ಚುರುಕು ಬುದ್ಧಿಯವಳು ಆದುದ್ರಿಂದ ನಿಟ್ಟಸ್ರನ್ನ ಬಿಟ್ಟು ಒಂದಿಷ್ಟು ಆಲೋಚನೆಯನ್ನು ಮಾಡ್ತಾಳಂತೆ ಮಹಾರಾಜರಿಗೂ ಈ ಗಂಧರ್ವ ಸೇನರಿಗೂ ಯಾವ ರೀತಿಯಾದ ಸಂಬಂಧ ಇದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ಅವಳು ರಾಣಿಯರ ಬಳಿ ಹೋಗ್ಬಿಟ್ಟು ಈ ಗಂಧರ್ವ ಸೇನ ಯಾರು ಅನ್ನೋ ಪ್ರಶ್ನೆ ಮಾಡಿದಾಗ ರಾಜನಿಗೂ ಗೊತ್ತಿಲ್ಲ ರಾಣಿಗೂ ಗೊತ್ತಿಲ್ಲ ಇಬ್ಬರು ಸಹ ಬಿಡ್ತಾರೆ ತಾನೆಂಥ ಮೂರ್ಖತನದ ಕೆಲಸ ಮಾಡಿದೆ ಅಂತ ರಾಜ ಅಂದ್ಕೊಳ್ತಾನೆ ಈ ರಾಜ ಅಂದ್ಕೊಂಡ ನಂತರದಲ್ಲಿ ತಕ್ಷಣಕ್ಕೆ ಅವನ ಏನು ಮಾಡ್ತಾನೆ ಅಂತಂದರೆ ಮಂತ್ರಿಯ ಬಳಿ ಹೋಗ್ತಾನೆ ಮಂತ್ರಿಯ ಬಳಿ ಹೋಗ್ಬಿಟ್ಟು ಅವನು ಈ ಗಂಧರ್ವ ಸೇನರು ಯಾರು ಅಂಥೇಳ್ಬಿಟ್ಟು ಪ್ರಶ್ನೆ ಮಾಡ್ತಾನೆ ಈಗಾಗಲೇ ವೈದ್ಯರ ಉಪಚಾರದಿಂದ ಸುಧಾರಿಸ್ಕೊಂಡಿರ್ತಕ್ಕಂಥ ಮಂತ್ರಿ ಅವ್ರು ಹೇಳ್ತಾರೆ ಮಹಾರಾಜರೇ ನನಗೆ ದಯವಿಟ್ಟು ಕ್ಷಮಿಸಿ ಈ ಗಂಧರ್ವ ಸೇನ ಅಂದರೆ ಯಾರು ಅನ್ನೋದೇ ನನಗೆ ತಿಳಿದಿಲ್ಲ ಆದರೆ ನಮ್ಮ ಪಡೆಯ ಮುಖ್ಯಸ್ಥ ಇದ್ದಾನಲ್ಲ ಅವನು ಗಂಧರ್ವ ಸೈನ ಅಂತ ಅಂತೇಳ್ಬಿಟ್ಟು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗುತ್ತಾಳುತ್ತಿರೋದನ್ನು ನಾನು ಕಂಡೆ ನಾನು ಕೂಡ ಅತ್ತೆ ಎಂದು ಮಾರ್ ಅಂದರೆ ಮರು ಉತ್ತರವನ್ನು ಹೇಳ್ತಾನಂತೆ ರಾಜನ ಕೋಪ ತುಂಬ ನತ್ತಿಗೆ ಇರುತ್ತಂತೆ ನಿನ್ನೊಬ್ಬ ಮೂರ್ಖ ಹೋಗಿ ಆ ಗಂಧರ್ವ ಸೇನ ಯಾರು ಹೇಳ್ಬಿಟ್ಟು ತಿಳ್ಕೊಂಡು ಬಾ ಪತ್ತೆ ಮಾಡ್ಕೊಂಡು ಬಾ ನೀನು ಅಂತೇಳ್ಬಿಟ್ಟು ಅಲ್ಲಿಂದ ಮಂತ್ರಿ ಏನು ಮಾಡ್ತಾನೆ ರಾಜನಿಗೆ ವಂದಿಸಿ ಕಾಲಿಗೆ ಬುದ್ಧಿ ಹೇಳಿ ನಿರ್ಗಮಿಸ್ತಾನಂತೆ ಪಡೆ ಮುಖ್ಯಸ್ಥನನ್ನು ಕಂಡು ಗಂಧರ್ವ ಸೇನರು ಯಾರು ಹೇಳಿ ಪ್ರಶ್ನೆ ಮಾಡಿದಾಗ ಸ್ವಾಮಿ ಅವ್ರು ಯಾರು ಏನಾಗಿದ್ರು ಎಂದು ನನಗೆ ತಿಳಿಯೋದು ಆದರೆ ಅವರು ತೀರಿಕೊಂಡ್ರು ಅನ್ನೋವಂಥ ವಿಚಾರ ಸ್ವತಃ ತನ್ನ ಹೆಂಡತಿಯೇ ಹೇಳುತ್ತಿದ್ದಳು ಹಾಗಾಗಿ ಆ ಸುದ್ದಿಯನ್ನು ನಾನು ನಿಮಗೆ ಹೇಳಿದೆ ಅಂತೇಳ್ಬಿಟ್ಟು ಮಂತ್ರಿಯ ಬಳಿ ಪಡೆಯ ಮುಖ್ಯಸ್ಥನ ಹೇಳಿದಾಗ ಮುಂದೆ ಏನಾಗುತ್ತೆ ಅನ್ನೋದನ್ನು ನಂತರದಲ್ಲಿ ನೋಡ್ತಾ ಹೋಗೋಣ ಬನ್ನಿ ನೋಡಿ ಮಕ್ಕಳೇ ಪುಟ ಸಂಖ್ಯೆ ಹತ್ತು ನಾನು ಹೊತ್ತರದನ್ನು ಗಮನ ಇಟ್ಟು ಕೇಳಿಸ್ಕೋಬೇಕು ನೀವೆಲ್ಲ ಮಂತ್ರಿ ತಲೆಯ ಮೇಲೆ ಕೈ ಹೊತ್ತು ಕುಳಿತಾ ಇರಲಿ ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋಗಿ ಯಾರಮ್ಮ ಈ ಗಂಧರ್ವಸೇನ ಎಂದು ಕೇಳಿದರು ಅವಳು ಸ್ವಾಮಿ ಗಂಧರ್ವಸೇನರ ಪರಿಚಯ ನನಗಿಲ್ಲ ಈ ದಿವಸ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವಸೇನ ಸತ್ತಿದ್ದನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಅಳುತ್ತಿದ್ದಳು ಅದನ್ನು ನೋಡಿ ನಾನೂ ಅತ್ತೆ ಗಂಡನ ಬಳಿ ಹೇಳಿದೆ ಎಂದಳು ಮಂತ್ರಿಗೆ ತಲೆ ಸುತ್ತಿದಂತಾಯ್ತು ಈ ಗಂಧರ್ವ ಸೇನ ಯಾರು ತಲೆ ತಲೆ ಚಚ್ಚಿಕೊಂಡ ಏನೇ ಆಗಲಿ ಎಂದುಕೊಂಡು ಅವರೆಲ್ಲರೂ ಆ ಮಡಿವಾಳ್ತಿಯ ಮನೆಗೆ ಹೋಗಿ ಗಂಧರ್ವ ಸೇನ ಯಾರು ಎಂದು ಕೇಳಿದರು ಅವಳು ದುಃಖಿಸತೊಡಗಿದಳು ಸ್ವಾಮಿ ನನಗೆ ಅದೃಷ್ಟವಿಲ್ಲ ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ ಗಂಧರ್ವಸೇನ ನನ್ನ ಪ್ರೀತಿಯ ಕತ್ತೆ ನನ್ನ ಮಗನಿಂದ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಮುದ್ದಿನಿಂದ ಬೆಳೆಸಿದ್ದೆ ನಮ್ಮ ಎಲ್ಲ ವ್ಯವಹಾರಗಳನ್ನೂ ನೋಡಿಕೊಳ್ಳುತ್ತಿದ್ದ ಸ್ವಾಮಿ ನಿನ್ನೆ ರಾತ್ರಿ ಬಿಟ್ಟ ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕ್ಬಿಟ್ಟ ಎಂದು ಬೊಬ್ಬಿಟ್ಟು ಹತ್ತಳು ಇದನ್ನು ಕೇಳಿದ ಮಂತ್ರಿ ಮುಖ್ಯಸ್ಥ ಅವನ ಹೆಂಡತಿ ಒ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಅಲ್ಲಿಂದ ಕಂಬಿಗಿತ್ತರು ಇವತ್ತಿಗೆಷ್ಟು ಸಾಕು ಹಾಗಾದರೆ ಬನ್ನಿ ಈ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ಹೊಸ ಪದಗಳ ಅರ್ಥಗಳನ್ನು ನಾವೀಗ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನಾವು ನೋಡ್ತಾ ಹೋಗ್ಬೋದು ಇಲ್ಲಿ ಗದ್ಗದ ಕಂಠ ಅಂತ ಇದೆ ಗದ್ಗದ ಕಂಠ ಅಂತಂದರೆ ನಿಂತು ನಿಂತು ಬರುವ ಅಸ್ಪಷ್ಟವಾದಂತಹ ಮಾತು ಬಿಗಿದ ಕಂಠ ಅಂತ ಹೇಳ್ತೀವಿ ನಮಗೆ ಅತಿ ಹೆಚ್ಚು ಭಯ ಆದಾಗೂ ಕೂಡ ಈ ರೀತಿಯಾಗಿ ಮಾಡ್ತೀವಿ ಅತಿ ಹೆಚ್ಚು ದುಃಖ ಆದಾಗೂ ಕೂಡ ನಾವು ಈ ರೀತಿಯಾಗಿ ನಮಗೆ ಅಸ್ಪಷ್ಟವಾದಂಥ ಮಾತು ನಿಂತು ನಿಂತು ಬರುತ್ತದೆ ಇದನ್ನು ನಾವು ಗದ್ಗದ ಕಂಠ ಅಂತೇಳ್ಬಿಟ್ಟು ಕರಿತೀವಿ ಇನ್ನು ಅಂತರ್ಪುರ ಅಂತಂದರೆ ರಾಣಿಯರು ವಾಸ ಮಾಡ್ತಕ್ಕಂಥ ಅರಮನೆ ಅಥವಾ ರಾಣಿ ವಾಸ ಅಂತೇಳಿ ಕರಿತೀವಿ ಇನ್ನು ನಿಟ್ಟುಸಿರು ಅಂತಂದರೆ ದೀರ್ಘವಾಗಿ ಬಿಡು ಬಿಡ್ತಕ್ಕಂಥ ಉಸಿರನ್ನು ನಾವು ನಿಟ್ಟುಸಿರು ಅಂತೇಳಿ ಕರಿತೀವಿ ಇನ್ನೊಂದು ಅರ್ಥದಲ್ಲಿ ನೀಡಿದಾದ ಶ್ವಾಸ ಅಂತಲೂ ಕೂಡ ನಾವು ಕರಿತೀವಿ ಇನ್ನು ಬಡಪಾಯಿ ಅಂತಂದರೆ ಅಶಕ್ತ ದುರ್ಬಲ ಅಂತೇಳಿ ಕರಿತೀವಿ ಇನ್ನೊಂದು ಅರ್ಥದಲ್ಲಿ ದರಿದ್ರ ಅಂತಲೂ ಕೂಡ ಕರಿತೀವಿ ತೀರಿಕೊಳ್ಳು ಅಂತಂದರೆ ಗತಿಸು ಮರಣ ಒಂದು ಅಂಥೇಳಿ ಇನ್ನೊಂದು ಅರ್ಥದಲ್ಲಿ ಸಾವನ್ನಪ್ಪೋದು ಅಂತೇಳಿ ಕರಿತೀವಿ ಮಾರ್ನುಡಿ ಅಂತಂದರೆ ಪ್ರತಿಯಾಗಿ ಮಾತನಾಡುವಂಥದ್ದು ಮರುತ್ತಿರವನ್ನು ಕೊಡು ಅಂಥೇಳಿ ಇನ್ನು ಪತ್ತೆ ಅಂತಂದರೆ ಗುರುತು ಸುಳಿವು ಅಂತೇಳ್ಬಿಟ್ಟು ಕರಿತೀವಿ ಇನ್ನೊಂದು ಅರ್ಥದಲ್ಲಿ ವಿಳಾಸ ಅಂತಲೂ ಕೂಡ ನಾವು ಕರಿತಾ ಹೋಗ್ತೀವಿ ಇನ್ನು ಬೊಬ್ಬಿಡು ಅಂತಂದರೆ ಕೂಗು ಹರಚು ಗಟ್ಟಿಯಾಗಿ ಹೇಳು ಅಂತೇಳ್ಬಿಟ್ಟು ಅರ್ಥ ಆಗ್ತಿದೆಯಲ್ಲ ಓಕೆ ನಿಜಾಂಶ ಅಂತಂದರೆ ಸತ್ಯ ದಿಟ್ಟ ಅಂತೇಳ್ಬಿಟ್ಟು ಕರಿತೀವಿ ಇನ್ನು ಪಕ್ಕೆಲುಬು ಅಂತಂದರೆ ಇಬ್ಬದಿಯ ಎಲುಬುಗಳು ಅಂತೇಳಿ ಕರಿತಾ ಹೋಗ್ತೀವಿ ಹಾಗಾದರೆ ಇಷ್ಟು ಪದಗಳ ಅರ್ಥವನ್ನು ಹೇಳ್ದೆ ಅಲ್ವಾ ಮಕ್ಕಳ ನಿಮಗೆ ಈ ಪದಗಳ ಅರ್ಥ ಸಂಪೂರ್ಣವಾಗಿ ತಿಳಿದಿದೆ ಅಂತ ಭಾವಿಸ್ತೀನಿ ಹಾಗಾದರೆ ಬನ್ನಿ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸ್ವಂತ ವಾಕ್ಯಗಳನ್ನು ಹೇಗೆ ಮಾಡೋದು ಇಲ್ಲಿರ್ತಕ್ಕಂಥ ಪದಗಳನ್ನು ಬಳಕೆ ಮಾಡಿಕೊಂಡು ಹೇಳಿ ನೋಡಿ ಇಲ್ಲಿ ಉದಾಹರಣೆಯಾಗಿ ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಪದವನ್ನು ನಾವು ತಗೊಳ್ಳೋಣ ಪತ್ತೆ ಅನ್ನೋ ಅಂಥ ಪದವನ್ನು ತಗೋಣ ಪೊಲೀಸರು ಕಳ್ಳರನ್ನು ಪತ್ತೆ ಹಚ್ಚಿದರು ಬೊಬ್ಬಿಡು ಅನ್ನೋದು ಪದವನ್ನು ತಗೊಳ್ಳೋಣ ಅಂದರೆ ಕೂಗು ಅರಚು ಗಟ್ಟಿಯಾಗಿ ಹೇಳುವಂಥ ಅರ್ಥ ನಾನು ನನ್ನ ವಸ್ತುವನ್ನು ಕಳೆದುಕೊಂಡಾಗ ಬೊಬ್ಬಿಟ್ಟು ಅಳುತ್ತೇನೆ ಬೊಬ್ಬಿಟ್ಟು ಅಂತಂದರೆ ಕೂಗು ಅರಚು ಗಟ್ಟಿಯಾಗಿ ಹೇಳು ಇನ್ನು ನಿಜಾಂಶ ಅಂತಂದರೆ ಸತ್ಯದಿಠ ಅಂತೇಳಿ ಕರಿತೀವಿ ನೋಡಿ ಮಕ್ಕಳೇ ಇಲ್ಲಿ ನಿಜಾಂಶ ಅಂತಂದರೆ ಪದದ ಅರ್ಥ ಈಗಾಗಲೇ ಗೊತ್ತಾಗಿದೆ ಅದನ್ನು ಬಳಕೆ ಮಾಡ್ಕೊಂಡು ಸ್ವಂತ ವಾಕ್ಯವನ್ನು ರಚನೆ ಮಾಡಬೇಕು ನಾವೀಗ ಹೇಗೆ ನಾನು ಯಾವಾಗಲೂ ಗುರು ಹಿರಿಯರಿಗೆ ನಿಜಾಂಶವನ್ನು ಹೇಳುತ್ತೇನೆ ಓಕೆನಾ ಈ ರೀತಿಯಾಗಿ ನೀವು ಸ್ವಂತ ಸ್ವಂತವಾಗಿ ರಚನೆ ಮಾಡಿ ಮಾಡ್ತಾ ಇದ್ದರೆ ನಿಮ್ಮಲ್ಲಿ ವಾಕ್ಯ ರಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಪದಗಳ ಅರ್ಥ ಹೆಚ್ಚೆಚ್ಚಾಗಿ ನಿಮಗೆ ತಿಳಿತಾ ಹೋಗುತ್ತೆ ಅಲ್ವಾ ಹಾಗಾದರೆ ಬನ್ನಿ ನಾವು ಪಾಡದ ಕಡೆ ಹೋಗೋಣ ನೋಡಿ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಯಾರು ಅಂತಂದರೆ ಮಂತ್ರಿ ಪಡೆಯ ಮುಖ್ಯಸ್ಥ ಮತ್ತು ಪಡೆಯ ಮುಖ್ಯಸ್ಥನ ಹೆಂಡತಿ ಇದ್ದಾರೆ ಅಲ್ವಾ ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಮಂತ್ರಿ ತಲೆಯ ಮೇಲೆ ಕೈ ಹೊತ್ಕೊಂಡು ಇದ್ದಾರೆ ಇಲ್ಲಿ ಅವನ ಹೆಂಡತಿಯನ್ನು ವಿಚಾರಿಸೋಣ ಅಂತೇಳಿ ಬಂದಿದ್ದಾರೆ ಯಾರ ಹೆಂಡತಿ ಅಂತಂದರೆ ಪಾಳೆಯ ಮುಖ್ಯಸ್ಥನ ಹೆಂಡತಿಯನ್ನು ವಿಚಾರಿಸೋಣ ಅಂತ ಹೇಳಿಬಿಟ್ಟು ಪಾಳೆಯ ಮುಖ್ಯಸ್ಥನ ಮನೆಗೆ ಬಂದಿದ್ದಾರೆ ಆಗ ಏನು ಕೇಳ್ತಾ ಇದ್ದಾರೆ ನೋಡಿ ನೋಡೋಣ ಬನ್ನಿ ಯಾರಮ್ಮ ಈ ಗಂಧರ್ವ ಸೇನಾ ಅಂತ ಕೇಳ್ತಾ ಇದ್ದಾರೆ ಯಾರೋ ಮಂತ್ರಿ ಯಾರಮ್ಮ ಈ ಗಂಧರ್ವ ಸೇನ ಅಂತ ಹೇಳ್ಬಿಟ್ಟು ಪಡೆಯ ಮುಖ್ಯಸ್ಥನ ಹೆಂಡತಿಗೆ ಕೇಳಿದಾಗ ಅವಳು ಮರು ನೀಡ್ತಾಳೆ ಏನಂತ ಸ್ವಾಮಿ ನನಗೆ ಈ ಗಂಧರ್ವ ಸೇನರ ಪರಿಚಯ ನನಗಿಲ್ಲ ಈ ದಿವಸ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಅಂತ ನಾನು ಕೆರೆಗೆ ಹೋಗಿದ್ದೆ ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವ ಸೇನ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಹೇಳ್ತಾ ಇದ್ಳು ಆ ಮಡಿವಾಳ ಮಡಿವಾಳ್ತಿ ಒಂದೇ ಸಮನೆ ಅಳ್ತಿದ್ದನ್ನು ಕಂಡುಬಿಟ್ಟು ನಾನು ಅವಳ ಜೊತೆ ಸೇರಿಕೊಂಡು ನಾನೂ ಕೂಡ ನೋಡಿ ಇಲ್ಲಿ ಈ ಮುಖ್ಯ ಪಡೆಯ ಮುಖ್ಯಸ್ಥನ ಹೆಂಡತಿ ಮಡಿವಾಳ್ತಿ ಅಳ್ತೀ ಅಳ್ತಾ ಇದ್ಲು ಅವಳನ್ನು ನೋಡಿ ಅವಳು ಸಹ ಅಳ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಈ ಇದು ಇದನ್ನು ನಾನು ನನ್ನ ಗಂಡನ ಬಳಿ ಅಂತಂದರೆ ಪಡೆಯ ಮುಖ್ಯಸ್ಥನ ಇರ್ತಾನಲ್ವಾ ಅವನ ಬಳಿ ಬಂದುಬಿಟ್ಟು ಹೇಳ್ತಾಳೆ ಯಾರು ಪಡೆಯ ಮುಖ್ಯಸ್ಥನ ಹೆಂಡತಿ ಈ ಮಡಿವಾಳ್ತಿ ಅಳ್ತಾ ಇರೋವಂಥ ವಿಚಾರವನ್ನು ಪಡೆಯ ಮುಖ್ಯಸ್ಥನಿಗೆ ಅಥವಾ ತನ್ನ ಗಂಡನಿಗೆ ಬಂದು ಹೇಳ್ತಾಳೆ ಈ ನನ್ನ ಗಂಡನ ಬಳಿ ಹೇಳಿದ್ದಂಥ ವಿಚಾರವನ್ನು ನಿಮಗೆ ಬಂದು ಹೇಳಿದ್ದಾನೆ ಅಂತೇಳಿ ಬಟ್ ಪಡೆಯ ಮುಖ್ಯಸ್ಥನ ಹೆಂಡತಿ ಮಂತ್ರಿಗೆ ಹೇಳಿದಾಗ ಮಂತ್ರಿಗೆ ಕೋಪ ಸಿಟ್ಟು ಎಲ್ಲ ಅತಿಯಾಗ್ಬಿಟ್ಟಿತ್ತು ಯಾಕೆ ಅಂತಂದರೆ ನೀನೊಬ್ಬ ಮೂರ್ಖ ಅಂತೇಳ್ಬಿಟ್ಟು ಮಹಾರಾಜರಿಂದ ಬಯಸ್ಕೊಂಡು ಬಂದಿದ್ದ ಹೋಗಿ ಗಂಧರ್ವ ಸೇನ ಯಾರು ಅಂತ ಪತ್ತೆ ಮಾಡ್ಕೊಂಡು ಬಾ ಅಂತ ಅಂತೇಳ್ಬಿಟ್ಟು ರಾಜ ಈಗಾಗಲೇ ಚೀಮಾರಿ ಹಾಕಿ ಕಳಿಸಿದ್ರು ಮಂತ್ರಿಗೆ ಇದನ್ನೆಲ್ಲ ಬಿಟ್ಟು ಅವನಿಗೆ ಏನಾಗುತ್ತೆ ಅಂತಂದರೆ ತಲೆ ಒಂದು ರೀತಿಯಾಗಿ ಸುತ್ತಿದಂಗೆ ಆಗುತ್ತೆ ಕೊನೆಗೂ ಈ ಗಂಧರ್ವ ಸೇನ ಯಾರು ಅಂತ ಗೊತ್ತಾಗಲಿಲ್ಲ ಅಂಥೇಳಿ ಹಾಗಾದರೆ ಈ ಗಂಧರ್ವ ಸೇನ ಯಾರು ಈ ಗಂಧರ್ವ ಸೇನ ಯಾರು ಅನ್ನುವಂಥ ವಿಚಾರ ಮಾತ್ರ ಅವ್ರ ತಲೆಯೊಳಗೆ ಸೇರಿಕೊಂಡಿತ್ತು ಹದಂಗಾಗಿ ಅವರ ತಲೆ ಸುತ್ತಿ ಅವರಿಗೆ ತಲೆ ಸುತ್ತಿದಂಗಾಗುತ್ತೆ ಆಗೇನು ಮಾಡ್ತಾರೆ ಅಂತಂದರೆ ತಲೆ ತಲೆಯನ್ನು ಚಚ್ಕೊಳ್ತಾರೆ ಕೊನೆಗೂ ಈ ಗಂಧರ್ವ ಸೇನ ಅಂದರೆ ಯಾರು ಅಂತ ಗೊತ್ತಾಗಲಿಲ್ಲ ಹೇಳ್ಬಿಟ್ಟು ಏನೇ ಆಗಲಿ ಅಂದ್ಕೊಂಡು ಅವರೆಲ್ಲರೂ ಆ ಮಡಿವಾಳ್ತಿ ಮನೆಗೆ ಹೋಗ್ತಾರೆ ಮಡಿವಾಳ್ತಿ ಅಂತಂದರೆ ಅಗಸನ ಹೆಂಡತಿಗೆ ನಾವು ಮಡಿವಾಳ್ತಿ ಅಂತೇಳಿ ಕರಿತೀವಿ ಅವ್ರ ಮನೆಗೆ ಹೋಗ್ಬಿಟ್ಟು ಗಂಧರ್ವ ಸೇನಾ ಯಾರು ಹೇಳಿ ಪ್ರಶ್ನೆಯನ್ನು ಮಾಡ್ತಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಚಿತ್ರದಲ್ಲಿ ಪಡೆಯ ಮುಖ್ಯಸ್ಥನ ಹೆಂಡತಿ ಪಡೆಯ ಮುಖ್ಯಸ್ಥೆ ನಂತರದಲ್ಲಿ ಮಂತ್ರಿ ಇವರೆಲ್ಲ ಹೋಗ್ಬಿಟ್ಟು ಆ ಒಂದು ಮಡಿವಾಳ್ತಿಗೆ ಇದ್ದಾರೆ ಈ ಗಂಧರ್ವ ಸೇನಾ ಯಾರು ಅಂತ ಹೇಳ್ಬಿಟ್ಟು ಅವಳು ದುಃಖಿಸ್ತಾ ತೊಡಗ್ತಾಳೆ ದುಃಖಿಸೋದು ಅನ್ ಅಳ್ತ ತೊಡಗ್ತಾಳೆ ಸ್ವಾಮಿ ನನಗೆ ಅದೃಷ್ಟವಿಲ್ಲ ಸ್ವಾಮಿ ನನಗೆ ಅದೃಷ್ಟವಿಲ್ಲ ಈಗಲೂ ನನ್ನ ಹೃದಯ ಅವನಿಗಾಗಿಯೇ ಮಿಡಿಯುತ್ತಿದೆ ನನ್ನ ಹೃದಯ ಈಗ ಅವನಿಗಾಗೇ ಮಿಡಿತಾ ಇದೆ ನನಗೆ ಅದೃಷ್ಟನೇ ಇಲ್ಲ ಅವನು ಉಳಿಸ್ಕೊಳ್ಳುವಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ ಯಾರೂ ಮಡಿವಾಳ್ತಿ ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ ಕಾಣಿಸ್ತಾ ಇದೆ ಅಲ್ವ ಅಲ್ಲಿ ಕತ್ತೆ ಒಂದು ಚಿತ್ರವನ್ನು ಹಾಕ್ಕೊಂಡಿದ್ದಾರೆ ಒಂದು ಪ್ರೀತಿಯ ಕತ್ತೆ ಈ ಒಂದು ಗಂಧರ್ವ ಸೇನಾ ಅಂತೇಳ್ಬಿಟ್ಟು ಹೇಳ್ತಾಳೆ ಅಲ್ಲಿ ರಾಜ ಮತ್ತು ಮಂತ್ರಿ ಪಡೆಯ ಮುಖ್ಯಸ್ಥ ಗಂಧರ್ವ ಸೇನ ಒಬ್ಬ ಮಹಾನ್ ವ್ಯಕ್ತಿ ಅಂತೇಳ್ಬಿಟ್ಟು ರಾಜ್ಯದಾದ್ಯಂತ ಶೋಕಾಚರಣೆ ಮಾಡಬೇಕು ಅಂತೇಳ್ಬಿಟ್ಟು ನಾಲ್ಕು ದಿನಗಳ ಕಾಲ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಆದರೆ ಇಲ್ಲಿ ನೋಡಿ ಗಂಧರ್ವ ಸೈನ ಯಾರು ಯಾರು ಅಂತೇಳ್ಬಿಟ್ಟು ಪಡೆಯ ಮುಖ್ಯಸ್ಥ ಪಡೆಯ ಮುಖ್ಯಸ್ಥನ ಹೆಂಡತಿ ಮಂತ್ರಿ ಎಲ್ಲರೂ ಸೇರಿ ಹುಡುಕಿದ್ದಕ್ಕೆ ಗೊತ್ತಾಯಿತು ಪ ಗಂಧರ್ವ ಸೈನ ಮಡಿವಾಳ್ತಿಯ ಪ್ರೀತಿಯ ಕಥೆ ಅಂಥೇಳ್ಬಿಟ್ಟು ಇವನನ್ನು ನಾನು ನನ್ನ ಮಗನಿಗಿಂತ ಹೆಚ್ಚಾಗಿ ಮುದ್ದಿನಿಂದ ಬೆಳೆಸಿದ್ದೆ ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ದ ಸ್ವಾಮಿ ಅಂತೇಳ್ಬಿಟ್ಟು ಮಂತ್ರಿಗೆ ಹೇಳ್ತಾಳೆ ದುಃಖಿಸ್ಕಂತ ಮಡಿವಾಳ್ತಿ ಸ್ವಾಮಿ ನೆನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕ್ಬಿಟ್ಟ ಕತ್ ಆ ಒಂದು ಕತ್ತೆಯಿಂದ ಅವರೆಲ್ಲೇ ಉಪಯೋಗವನ್ನು ಪಡ್ಕೊಳ್ತಾದ್ರು ಹಾಗಾಗಿ ಅವಳಿಗೆ ಅತಿಯಾಗಿ ದುಃಖ ಆಗ್ಬಿಟ್ಟಿದೆ ನೆನ್ನೆ ರಾತ್ರಿ ಕಣ್ಣು ಬಿಟ್ಟಾ ಅಂತ ದುಃಖಿಸ್ಕೊಂಡು ದುಃಖಿಸ್ಕೊಂಡು ಹೇಳ್ತಾ ಇದ್ದಾಳೆ ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕ್ಬಿಟ್ಟ ಹೆಂಗೋ ಇದರಿಂದ ಎರಡು ಕಾಸನ್ನು ದುಡ್ಕೊತಿದ್ದೆ ನಾನು ಅಂತೇಳ್ಬಿಟ್ಟು ಬೊಬ್ಬಿಟ್ಟು ಅಳುತ್ತಾಳಂತೆ ಬೊಬ್ಬಿಟ್ಟು ಅಂತ ಹೇಳಿದ್ದೆ ಕೂಗು ಅಚ್ಚು ಗಟ್ಟಿಯಾಗಿ ಅಳೋದು ಅಂಥೇಳಿಬಿಟ್ಟು ಈ ರೀತಿಯಾಗಿ ಅವಳು ಆ ಸೇನನ್ನು ನೆನೆದು ದುಃಖಿಸ್ತಾ ತೊಡಗ್ತಾಳಂತೆ ಇದನ್ನು ಕೇಳಿದ ಮಂತ್ರಿ ಅವನ ಹೆಂಡದ್ದಿ ಒಬ್ಬರ ಮುಖವನ್ನೊಬ್ಬರು ಒಬ್ಬರು ನೋಡಿಕೊಂಡು ಅಲ್ಲಿಂದ ಕಂಬಿಕ್ಕಿತ್ತಂತೆ ನೋಡಿ ಅಯ್ಯೋ ಅವ್ರು ತಿಳ್ಕೊಂಡಿದ್ರು ಗಂಧರ್ವ ಸೇನ ಅಂದರೆ ಯಾರೋ ಮಹಾನ್ ವ್ಯಕ್ತಿ ಅಂತ ಹೇಳ್ಬಿಟ್ಟು ಆದರೆ ಅಲ್ಲಿ ಗಂಧರ್ವ ಸೇನ ಮಹಾನ್ ವ್ಯಕ್ತಿಯೆಲ್ಲ ಅವರು ಮಡಿವಾಳ್ತಿಯ ಪ್ರೀತಿಯ ಕತ್ತೆ ಅಂತೇಳ್ಬಿಟ್ಟು ಈಗ ಗೊತ್ತಾಯಿತು ಅವರಿಗೆಲ್ಲ ನಾಚಿಗೇಡಾಗಿಬಿಡುತ್ತಂತೆ ಬರೀ ಕಥೆಗೋಸ್ಕರ ನಾವು ಇಷ್ಟೊಂದೆಲ್ಲ ಕುತೂಹಲದಿಂದ ತಿಳ್ಕೊಂಡ್ವಿ ಈ ಗಂಧರ್ವಸನ ಯಾರು ಅಂತ ಅಂತ ಅಂತೇಳ್ಬಿಟ್ಟು ಒಬ್ಬರ ಮುಖವನ್ನು ಮಾತನಾಡದೆ ಮೌನವಾಗಿ ನೋಡ್ಕೊತ ನಿಂತರಂತೆ ಪಡೆಯ ಮುಖ್ಯಸ್ಥ ಅವನ ಹೆಂಡತಿ ಮತ್ತು ಮಂತ್ರಿ ಮೂವರು ಸಹ ಮುಖವನ್ನು ನೋಡಿಕೊಂಡು ಅಲ್ಲಿಂದ ಕಂಬಿಕಿತ್ರಂತೆ ಕಿತ್ರಂತೆ ಕಂಬಿ ಅಂತಂದರೆ ನಾನು ಈಗಾಗಲೇ ಹೇಳಿದ್ದ ಅಲ್ಲಿಂದ ಪಲಾಯನ ಮಾಡೋದು ಅಂತ ಹೇಳಿಬಿಟ್ಟು ಅಲ್ಲಿ ಆ ಜಾಗದಿಂದ ನಿರ್ಗಮಿಸೋದು ಅಂತ ಹೇಳ್ಬಿಟ್ಟು ಅಲ್ವಾ ಇದೊಂದು ಕಂಬಿ ಕೀಳು ಅನ್ನುವಂಥದ್ದು ಒಂದು ನುಡಿಗಟ್ಟಿಗೆ ಉದಾಹರಣೆಯಾಗಿ ನಾವು ನೋಡ್ಬೋದು ಹಾಗಾದರೆ ಅರ್ಥ ಆಯಿತಲ್ವ ಮಕ್ಕಳೇ ನಿಮಗೆ ಇಷ್ಟೊತ್ತು ನಾನು ಹೇಳಿರ್ತಕ್ಕಂಥ ವಿಚಾರ ಕುರಿತಾಗಿ ಹಾಗಾದರೆ ಬನ್ನಿ ನಾನು ಇವಾಗ ಒಂದು ಕೆಲವೊಂದು ಚಿತ್ರಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ಕೂಡ ಆ ಚಿತ್ರಗಳನ್ನು ಗಮನ ಇಟ್ಟು ನೋಡಿ ಮಕ್ಕಳೇ ಈ ಒಂದು ಚಿತ್ರದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಈ ವ್ಯಕ್ತಿ ಯಾರು ಅಂತ ಹೇಳಿಬಿಟ್ಟು ಆದರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಆದರೆ ಆ ಚಿತ್ರವನ್ನು ಗಮನಿಸಿದ ಕೂಡಲೇ ನಿಮಗೆ ಅರ್ಥ ಆಯಿತು ಅದೇನು ಅಂತಂದರೆ ಅವನೊಬ್ಬ ಗಂಡಸು ಅಂತ ಹೇಳಿಬಿಟ್ಟು ಹಾಗಾದರೆ ನೋಡಿ ಈಗ ಮತ್ತೊಂದು ಚಿತ್ರವನ್ನು ತೋರಿಸ್ತಾ ಇದ್ದೇನೆ ನಿಮಗೆ ಇವರನ್ನು ನೋಡಿದ ಕೂಡಲೇ ನಿಮಗೆ ಬರ್ತ ತಿಳಿದು ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇವರೊಬ್ಬರು ಹೆಂಗಸು ಅಂತ ಅಂತೇಳ್ಬಿಟ್ಟು ಅಥವಾ ಸ್ತ್ರೀ ಅಂತ ಹೇಳಿಬಿಟ್ಟು ಅಥವಾ ಮಹಿಳೆ ಅಂತ ಅಂಥೇಳ್ಬಿಟ್ಟು ಅಲ್ವಾ ಹಾಗಾದರೆ ಮತ್ತೊಂದು ಚಿತ್ರವನ್ನು ತೋರಿಸ್ತೀನಿ ಬನ್ನಿ ನಾನು ನಿಮಗೆ ಈ ಒಂದು ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಏನು ಕಾಣಿಸ್ತಾ ಇದೆ ಈ ಒಂದು ಚಿತ್ರದಲ್ಲಿ ಅಂತಂದ್ರೆ ಪುಸ್ತಕ ಒಂದು ವಸ್ತು ಕಾಣಿಸ್ತಾ ಇದೆ ಅದರ ಹೆಸರು ಪುಸ್ತಕ ಅಂತ ಹೇಳಿಬಿಟ್ಟು ಅಲ್ವಾ ಇಷ್ಟನ್ನು ನೀವು ಗಮನಿಸಿದಾಗ ನೀವು ತಿಳ್ಕೊಬೋದು ನಾನಿವತ್ತು ವ್ಯಾಕರಣದಲ್ಲಿ ನಾನು ನಿಮಗೆ ಲಿಂಗಗಳ ಬಗ್ಗೆ ತಿಳಿಸ್ಕೊಡ್ತಾ ಈ ಮೂರು ಚಿತ್ರಗಳನ್ನು ಗಮನಿಸಿದಾಗ ನಿಮಗೆ ಒಂದು ವ್ಯಕ್ತಿಯ ಚಿತ್ರ ನೋಡಿದಾಗ ಅವರೊಬ್ಬ ಗಂಡಸು ಅಂತ ತಿಳಿತು ಇನ್ನೊಂದು ವ್ಯಕ್ತಿಯ ಚಿತ್ರ ನೋಡಿದಾಗ ಅವಳು ಹಿಂಗಸು ಅನ್ನೋದು ತಿಳಿತು ಇನ್ನೊಂದು ವಸ್ತುವಿನ ಚಿತ್ರ ನೋಡಿದಾಗ ಗೊತ್ತಾಯಿತು ನಿಮಗೆ ಅದೊಂದು ವಸ್ತು ಪುಸ್ತಕ ಅಂತ ಹೇಳಿಬಿಟ್ಟು ಅಲ್ವಾ ಹಾಗಾದರೆ ನಾವಿವತ್ತು ಈ ಲಿಂಗಗಳ ಬಗ್ಗೆ ತಿಳ್ಕೊತಾ ಹೋಗ್ತೀವಿ ಲಿಂಗಗಳು ಅಂತಂದರೆ ಜ್ಞಾನ ಅಥವಾ ಅಜ್ಞಾನಗಳಿಗೆ ನಾವು ಲಿಂಗ ಅಂತೇಳ್ಬಿಟ್ಟು ಕರಿತಾ ಹೋಗ್ತೀವಿ ಜ್ಞಾನದ ಅರಿವು ಮನುಷ್ಯನಿಗೆ ಮಾತ್ರ ಉಂಟು ಕಾರಣ ಲಿಂಗ ಶಬ್ದವನ್ನು ಮನುಷ್ಯ ವರ್ಗಕ್ಕೆ ಮಾತ್ರ ಕನ್ನಡದಲ್ಲಿ ನಾವು ಅನ್ವಯ ಮಾಡ್ತಾ ಹೋಗ್ತೀವಿ ಈ ಮನುಷ್ಯರಲ್ಲಿ ಗಂಡಸು ಹೆಂಗಸರನ್ನು ಸೂಚಿಸುವಂತಹ ಶಬ್ದಗಳನ್ನು ಕ್ರಮವಾಗಿ ನಾವು ಸ್ತ್ರೀಲಿಂಗ ಪುಲ್ಲಿಂಗ ಅಂತೇಳ್ಬಿಟ್ಟು ಕರ್ಕೊಳ್ತಾ ಹೋಗ್ತೀವಿ ಇನ್ನು ಉಳಿದ ಪ್ರಾಣಿ ಪ್ರಾಣಿವರ್ಗಗಳಿದ್ದಾವೆ ಯಾವ್ಯಾವ ಉಳಿದ ಪ್ರಾಣಿ ವರ್ಗಗಳು ಅಂತಂದರೆ ಪಶು ಪಕ್ಷಿ ಕ್ರಿಮಿ ಕೀಟಗಳು ಮತ್ತು ಇನ್ನು ನಿರ್ಜೀವ ವಸ್ತುಗಳು ಅಂತ ನಿರ್ಜೀವ ವಸ್ತುಗಳು ಅಂತಂದರೆ ಕುರ್ಚಿ ಮೇಜು ಇತ್ಯಾದಿಗಳು ಇವೆಲ್ಲ ವಸ್ತುಗಳನ್ನು ನಾವು ಅಜ್ಞಾನದ ಕುರುಹುಗಳು ಅಂತ ಹೇಳ್ಬಿಟ್ಟು ಕರಿತೀವಿ ಅಂದರೆ ಅಜ್ಞಾನದ ಕುರುಹು ಸೂಚಿಸುವಂಥ ಶಬ್ದಗಳು ಏನಿದಾವಲ್ಲ ಅವನ್ನು ನಾವು ನಪುಂಸಕಲಿಂಗಗಳು ಹೇಳ್ಬಿಟ್ಟು ಕನ್ನಡ ವ್ಯಾಕರಣದಲ್ಲಿ ನಾವು ಕರಿತಾ ಹೋಗ್ತೀವಿ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಹಾಗಾದರೆ ನಾವು ಕನ್ನಡ ವ್ಯಾಕರಣದಲ್ಲಿ ಮೂರು ಲಿಂಗಗಳನ್ನಾಗಿ ವಿಭಾಗ ಮಾಡ್ಕೊಂಡಿದ್ದೀವಿ ಮೊದಲನೇದು ಸ್ತ್ರೀಲಿಂಗ ಎರಡನೇ ಮೊದಲನೇದು ಪುಲ್ಲಿಂಗ ಎರಡನೇದು ಸ್ತ್ರೀಲಿಂಗ ಮೂರನೇದಾಗಿ ನಪುಂಸಕಲಿಂಗ ಅಂತೇಳಿ ಇನ್ನೊಂದು ಅರ್ಥದಲ್ಲಿ ನಾವು ಲಿಂಗಗಳು ಅಂತಂದರೆ ವಸ್ತುವನ್ನು ಗುರುತಿಸೋದು ಅಂತ ಹೇಳಿ ಅರ್ಥ ಇನ್ನು ಕನ್ನಡದ ಜಾಯಮಾನಕ್ಕನುಗುಣವಾಗಿ ಲಿಂಗಗಳನ್ನು ಮೂರು ವಿಧಗಳನ್ನಾಗಿ ಮಾಡ್ಕೊಂಡಿದ್ದೀವಿ ಅಂತ ಈಗಾಗಲೇ ತಿಳಿಸಿದ್ದೆ ಮೊದಲನೇದು ಪುಲ್ಲಿಂಗ ಎರಡನೇದು ಸ್ತ್ರೀಲಿಂಗ ಮೂರನೇದಾಗಿ ನಪುಂಸಕಲಿಂಗ ಹೇಳ್ಬಿಟ್ಟು ಹಾಗಾದರೆ ಬನ್ನಿ ನಾವು ಪುಲ್ಲಿಂಗ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಈ ಒಬ್ಬ ವ್ಯಕ್ತಿಯನ್ನ ನೋಡಿದಾಗ ಇವನು ಗಂಡಸು ಅಂತ ಹೇಳ್ಬಿಟ್ಟು ನೀವು ಗುರುತಿಸಿದ್ರಿ ಈ ಗಂಡಸು ಅನ್ನುವಂಥ ಶಬ್ದವನ್ನು ಅಥವಾ ಅರ್ಥವನ್ನು ಉಂಟು ಮಾಡ್ತದಲ್ಲ ಅಂತ ಅಂಥ ಶಬ್ದಗಳಿಗೆ ನಾವು ಪುಲಿಂಗ ಅಂತೇಳ್ಬಿಟ್ಟು ಕರಿತೀವಿ ಉದಾಹರಣೆಯಾಗಿ ರಾಮ ಕವಿ ಶಿವ ಅರ್ಜುನ ಗೌಡ ಪಂಡಿತ ಅವನು ಒಕ್ಕಲಿಗ ವೈದ್ಯ ಯುವಕ ತಜ್ಞ ಅಧ್ಯಕ್ಷ ಮುಖ್ಯೋಪಾಧ್ಯಾಯ ಇತ್ಯಾದಿಗಳು ಇನ್ನು ಎರಡನೇದಾಗಿ ನೋಡೋಣ ಬನ್ನಿ ಈ ಒಂದು ವ್ಯಕ್ತಿಯ ಚಿತ್ರ ನೋಡಿದಾಗ ಇವಳೊಬ್ಬಳು ಹೆಂಗಸು ಅಂತ ಹೇಳ್ಬಿಟ್ಟು ನೀವು ಗುರುತಿಸ್ತೀರಾ ಅಲ್ವಾ ಈ ಯಾವ ಶಬ್ದ ಎಂಗಸು ಅನ್ನುವಂಥ ಅರ್ಥವನ್ನು ಉಂಟು ಮಾಡುತ್ತೋ ಅದನ್ನು ನಾವು ಸ್ತ್ರೀಲಿಂಗ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ ಅಜ್ಜಿ ಸೀತಾ ಅವಳು ಗೌಡತಿ ಹೊಡತಿ ರುಕ್ಮಿಣಿ ವೈದ್ಯೆ ಯುವತಿ ತಜ್ಞೆ ಅಧ್ಯಕ್ಷಿಣೆ ಮುಖ್ಯೋಪಾಧ್ಯಾಯಿನಿ ಇತ್ಯಾದಿಗಳು ಈ ಒಂದು ಸ್ತ್ರೀಲಿಂಗಕ್ಕೆ ಉದಾಹರಣೆಗಳನ್ನಾಗಿ ನೋಡ್ಬೋದಾಗಿದೆ ನಾವು ಇಲ್ಲಿ ಒಂದು ವಸ್ತು ಕಾಣಿಸ್ತಾ ಇದೆ ನಿಮಗೆ ಈ ವಸ್ತು ನಿಮ್ಮ ಹೆಸರು ಈಗಾಗಲೇ ತಿಳ್ಕೊಂಡಿದ್ರೆ ಅದು ಪುಸ್ತಕ ಅಂತ ಹೇಳ್ಬಿಟ್ಟು ನೋಡಿದ ತಕ್ಷಣ ನೀವು ಗುರುತಿಸಿ ಹೇಳ್ತೀರಾ ನಾವು ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಅದು ಹೆಂಗಸು ಅಲ್ಲ ಗಂಡಸು ಅಲ್ಲದ ಅರ್ಥವನ್ನು ಮನಸ್ಸಿಗೆ ಒಳೆಯುತ್ತೋ ಅದನ್ನು ನಾವು ನಪುಂಸಕ ಲಿಂಗಗಳು ಅಂತ ಹೇಳ್ಬಿಟ್ಟು ಕರೀತಾ ಹೋಗ್ತೀವಿ ಉದಾಹರಣೆಯಾಗಿ ನೋಡ್ಬೋದು ನಾವು ಮನೆ ನೆಲ ಬೆಂಕಿ ಗದ್ದೆ ತೋಟ ಕತ್ತೆ ಕುದುರೆ ಕೋಣ ಎತ್ತು ನರಿ ಈ ರೀತಿಯಾಗಿ ಹಲವಾರು ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗ್ಬೋದು ಹಾಗಾದರೆ ನಾವು ಇವತ್ತಿನ ಒಂದು ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ ಕನ್ನಡ ವ್ಯಾಕರಣದಲ್ಲಿ ಲಿಂಗಗಳ ಪರಿಚಯ ಈಗಾಗಲೇ ಆಯಿತು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಅಲ್ವಾ ಹಾಗಾದರೆ ಇವತ್ತಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ನೀಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ಕೆಳಗಿನ ಐದು ಆರು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ರಾಜ್ಯನ ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿ ಅಂತ ಹೇಳ್ಬಿಟ್ಟು ಸಾಕು ಒಂದು ಪ್ರಶ್ನೆಗೆ ಉತ್ತರವನ್ನು ಮಾಡಿ ನಂತರದಲ್ಲಿ ಸಂದರ್ಭ ಸಹಿತ ವಿವರಿಸಿ ಅಂತ ಇದೆ ರಾಜ ಅಲ್ಲಿಯೂ ಕಿತ್ತು ಬರುವಂತೆ ಹೇಳತೊಡಗಿದೆ ಈ ಒಂದು ಪ್ರಶ್ನೆಗೆ ನೀವು ಅನುಸಾರ ಅಂತಂದರೆ ಯಾರು ಯಾರಿಗೆ ಯಾವಾಗ ಹೇಳಿದರು ಅನ್ನೋದನ್ನು ಬರಿತಾ ಹೋಗಬೇಕು ಇನ್ನು ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯೋದು ಇನ್ನೊಂದು ನಿನ್ನೆ ರಾತ್ರಿ ಬಿಟ್ಟ ಅನ್ನುವಂಥದ್ದು ಕೂಡ ನೀವು ಏನು ಮಾಡ್ಬೋದು ಅಂತಂದರೆ ನೀವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ಬಿಟ್ಟು ನಿಮ್ಮ ಒಂದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಗ್ರೂಪಿಗೆ ಸೆಂಡ್ ಮಾಡಿ ನಾನು ಅಲ್ಲಿ ನೋಡ್ತಾ ಹೋಗ್ತೀನಿ ಇನ್ನು ನಾನು ಕನ್ನಡ ವ್ಯಾಕರಣಕ್ಕೆ ಬಂದಾಗ ಲಿಂಗಗಳ ಪರಿಚಯವನ್ನು ಮಾಡಿಸಿದ್ದೆ ಹಾಗಿದ್ರೆ ನೋಡಿ ಲಿಂಗಗಳು ಅಂದರೆ ಎಷ್ಟು ಏನು ಎಷ್ಟು ವಿಧ ಇದೆ ಯಾವ್ಯಾವು ಅನ್ನೋದು ಒಂದು ಪ್ರಶ್ನೆಯನ್ನು ನೀಡಿ ಕೇಳಿದ್ದೀನಿ ಇನ್ನು ಪುಲ್ಲಿಂಗ ಎಂದರೇನು ಉದಾಹರಣೆ ಕೊಡಿ ಅಂತೇಳಿಬಿಟ್ಟು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದೀನಿ ಇಷ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಗ್ರೂಪಲ್ಲೇ ಅರ್ಥ ಕಳಿಸಿ ಓಕೆನಾ ಮತ್ತೆ ಮಕ್ಕಳೇ ನೀವು ನಾನು ಹೇಳ್ತಕ್ಕಂಥ ವಿಚಾರ ಇವತ್ತು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇನ್ನೂ ಸ್ವಲ್ಪ ನೀವು ಈ ವಿಚಾರದಲ್ಲಿ ಮನ್ ಈ ವಿಚಾರವನ್ನು ಮಂದಟ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಒಂದು ಪಠ್ಯಪುಸ್ತಕವನ್ನು ತೆಗೆದ್ಬಿಟ್ಟು ಇವತ್ತು ಹೇಳಿರ್ತಕ್ಕಂಥ ವಿಚಾರವನ್ನು ಅಂದರೆ ಗದ್ಯ ಭಾಗವನ್ನು ಒಂದು ಒಮ್ಮೆ ಗಟ್ಟಿಯಾಗಿ ಓದಿ ಒಮ್ಮೆ ಮೌನವಾಗಿ ಓದ್ಕೊಳ್ಳಿ ಇನ್ನು ಹೊಸ ಪದಗಳ ಅರ್ಥವನ್ನು ನೀವು ಗಮನಿಸ್ತಾ ಆ ಪದಗಳಿಗೆ ಹಲವಾರು ಅರ್ಥಗಳನ್ನು ನಿಮ್ಮ ಒಂದು ಶಬ್ದಕೋಶದಲ್ಲಿ ಹುಡ್ಕೊಳ್ತಾ ಓದ್ತಾ ಹೋದರೆ ನಿಮಗೂ ಈ ವಿಷಯ ಸದಾಕಾಲ ನೆನಪಲ್ಲಿರುತ್ತೆ